ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಡಯೋಡ್ ಏನಂದ್ರೆ ಅದರ ಯೂಸಸ್ ಏನು, ಎಲೆಕ್ಟ್ರಾನಿಕ್ ಕಾಂಪೊನೆಂಟಲ್ಲಿ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದನ್ನು ಪಿ ಎನ್ ಜಂಕ್ಷನ್ ಡಯೋಡ್ನ ಹೆಂಗೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಡಯೋಡ್ ಅಂದರೆ ಇದು ಎಸೆನ್ಷಿಯಲ್ ಕಾಂಪೊನೆಂಟು ಒಂದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್, ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ಗಳಲ್ಲಿ, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ಗಳಲ್ಲಿ ಡಯೋಡ್ ಅನ್ನೋದು ಒಂದು ಎಸೆನ್ಷಿಯಲ್ ಕಾಂಪೊನೆಂಟ್. ಅದರದ್ದು ಮೈನ್ ಯೂಸ್ ಏನಂದರೆ ಒಂದು ಸೈಡ್ ಮಾತ್ರ ಕರೆಂಟ್ನ, ಒಂದು ಡೈರೆಕ್ಷನ್ ಮಾತ್ರ ಕರೆಂಟ್ನ ಹರಿಬಿಡುತ್ತೆ, ಆಪೋಸಿಟ್ ಡೈರೆಕ್ಷನ್ಗೆ ಹರಿಬಿಡಲ್ಲ. ಸೊ ಅದು ಮೈನ್ ಥಿಂಗ್. ಸೊ ಒಂದು ಡೈರೆಕ್ಷನ್ ಏನಿರುತ್ತೆ, ಲೋ ರೆಸಿಸ್ಟೆನ್ಸ್, ನೋ ರೆಸಿಸ್ಟೆನ್ಸ್ ಟು ಎಲೆಕ್ಟ್ರಿಕ್ ಫ್ಲೋ, ಲೋ ರೆಸಿಸ್ಟೆನ್ಸ್. ಇನ್ನೊಂದು ಡೈರೆಕ್ಷನ್ ಇನ್ಫೈನೈಟ್ ರೆಸಿಸ್ಟೆನ್ಸ್ ಇರುತ್ತೆ, ಅಂದರೆ ಕರೆಂಟ್ನ ಹರಿಬಿಡಲ್ಲ. ಸೊ ಒಂದು ಡೈರೆಕ್ಷನ್ ಲೋ ಅಥವಾ ನೋ ರೆಸಿಸ್ಟೆನ್ಸ್, ಇನ್ನೊಂದು ಡೈರೆಕ್ಷನ್ ಇನ್ಫೈನೈಟ್ ರೆಸಿಸ್ಟೆನ್ಸ್. ಸೊ ಅದ್ರದ್ದು ಮೈನ್ ಏನು, ವ್ಯಾಲ್ ಥರ ಕೆಲಸ ಮಾಡುತ್ತೆ. ಒಂದು ಡೈರೆಕ್ಷನ್ ಮಾತ್ರ ಹೆಂಗೆ ವ್ಯಾಲ್ಯೂ ನೀರನ್ನ ಹರಿಬಿಡುತ್ತೆ, ಅದೇ ರೀತಿ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್, ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ಗಳಲ್ಲಿ ಡಯೋಡು ಒಂದು ಡೈರೆಕ್ಷನ್ ಮಾತ್ರ ಕರೆಂಟ್ನ ಹರಿಬಿಡ್ತದೆ. ಸೊ ಈ ಡಯೋಡ್ಗಳನ್ನ ಹೆಂಗೆ ತಯಾರಿಸ್ತಾರೆ ಅಂದರೆ, ಫಸ್ಟು ನೀವು ಮೆಟೀರಿಯಲ್ಸ್ಗಳಲ್ಲಿ ಕಂಡಕ್ಟರ್ಸು, ನಾನ್ ಕಂಡಕ್ಟರ್ಸು ಅಥವಾ ಇನ್ಸುಲೇಟರ್ಸು ಅಥವಾ ಇನ್ನೊಂದು ಏನು ಸೆಮಿ ಕಂಡಕ್ಟರ್ಸ್. ಕಂಡಕ್ಟರ್ಸ್ ಅನ್ನೋದು ಎಲೆಕ್ಟ್ರಿಕ್ ಕರೆಂಟ್ನ ಹರಿಬಿಡೋನ ಕಂಡಕ್ಟರ್ಸ್. ಎಕ್ಸಾಂಪಲ್ ಮೆಟಲ್ಸ್ ಹೇಳ್ಬೋದು, ಅಯಾನಿಕ್ ಸಾಲ್ಟ್ಸ್ ಹೇಳ್ಬೋದು. ನೆಕ್ಸ್ಟು ಇನ್ಸುಲೇಟರ್ಸು ಅಥವಾ ನಾನ್ ಕಂಡಕ್ಟರ್ಸು, ರಬ್ಬರು, ಗ್ಲಾಸು, ಅವೆಲ್ಲ ಏನು ನಾನ್ ಕಂಡಕ್ಟರ್. ಇನ್ನೊಂದು ಟೈಪ್ ಅದು ಸೆಮಿ ಕಂಡಕ್ಟರ್ ಟೈಪ್. ಸೊ ಅವು ಸರ್ಟನ್ ಕಂಡೀಷನ್, ಒಂದು ಕಂಡೀಷನ್ನ ಅಪ್ಲೈ ಮಾಡಿದ್ರೆ ಕರೆಂಟ್ನ ಹರಿಬಿಡ್ತವೆ. ಮಾಮೂಲಿ ಕಂಡೀಷನ್ಗೆ ಅವು ಕರೆಂಟ್ನ ಹರಿಬಿಡಲ್ಲ. ಸೊ ಅದರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ನ ಇರಲ್ಲ. ಸೊ ಆ ಫ್ರೀ ಎಲೆಕ್ಟ್ರಾನ್ಸ್ನ ಕೊಡೋದ್ರ ಮುಖಾಂತರ ನೀವೇನು ಮಾಡ್ತೀವಿ, ಅದರಲ್ಲಿ ಕರೆಂಟ್ ಅದು ಹೆಂಗೆ ಮಾಡ್ತೀವಿ. ಸೊ ಅದು ಮೈನ್ ಥಿಂಗ್. ಸೊ ಅದರನ್ನು ಯೂಸ್ ಮಾಡಿಕೊಂಡು ಪಿ ಎನ್ ಜಂಕ್ಷನ್ ಡಯೋಡ್ನ ಕ್ರಿಯೇಟ್ ಮಾಡ್ತಾರೆ. ಹೆಂಗೆ ಮಾಡ್ತಾರೆ, ಸೆಮಿ ಕಂಡಕ್ಟರ್ಸ್ ಎಕ್ಸಾಂಪಲ್ ಏನು ತೊಗೋಬೋದು ನೀವು, ಸಿಲಿಕಾನ್ ಅಥವಾ ಜರ್ಮೇನಿಯಂ ತೊಗೋಬೋದು. ಸೊ ಈಗ ನಾನು ಇಲ್ಲಿ ಸಿಲಿಕಾನ್ ತೊಗೋತೀನಿ ಅಂತ ತೊಗೋಬೋದು. ಸಿಲಿಕಾನ್ ಮೆಟೀರಿಯಲ್, ಇದೊಂದು ಸಿಲಿಕಾನ್ ಎಸ್ ಐ ಸಿಂಬಲ್, ಸಿಲಿಕಾನ್ನ ತೊಗೊಂಡೆ. ಇವಾಗ ನಾನು ಇದಕ್ಕೆ ಒಂದು ಸೈಡು ಏನು ಮಾಡ್ತೀನಿ, ಪಿ ಟೈಪ್ ಇಂಪ್ಯೂರಿಟಿನ ಆ್ಯಡ್ ಮಾಡ್ತೀನಿ. ಇಂಪ್ಯೂರಿಟಿ ಅಂದರೆ ಬೇರೆ ಮೆಟೀರಿಯಲ್ನ ಆ್ಯಡ್ ಮಾಡ್ತೀನಿ. ಪಿ ಟೈಪ್ ಅಂದರೆ ಇವು ಪಾಸಿಟಿವ್ ಅಂದರೆ ಹೋಲ್ಸ್ ಕ್ರಿಯೇಟ್ ಮಾಡುತ್ತೆ, ಹೋಲ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಪಿ ಟೈಪ್ ಆ್ಯಡ್ ಆಯಿತು. ಸೊ ಇನ್ನೊಂದು ಸೈಡ್ ಏನು ಮಾಡ್ತೀನಿ ನಾನು, ಎನ್ ಟೈಪ್ ಇಂಪ್ಯೂರಿಟಿ ಅಥವಾ ಎನ್ ಟೈಪ್ ಮೆಟೀರಿಯಲ್ನ ಆ್ಯಡ್ ಮಾಡ್ತೀನಿ. ಸೊ ಎನ್ ಟೈಪ್ ಅಂದರೆ ಎಲೆಕ್ಟ್ರಾನ್ಸ್, ಅವು ನೆಗೆಟಿವ್. ಸೊ ಈ ಕಡೆ ನಾನು ಏನು ಮಾಡ್ತೀನಿ, ಎನ್ ಟೈಪ್ನ ಆ್ಯಡ್ ಮಾಡ್ತೀನಿ. ಸೊ ಇದರಿಂದ ಏನಾಗುತ್ತೆ, ಹೋಲ್ಸ್ ಮತ್ತು ಎಲೆಕ್ಟ್ರಾನ್ಸ್ನ ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಇದರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಕರೆಂಟ್ನ ಹರಿಬಿಡೋದಕ್ಕೆ ನಾವು ಒಂದು ಸೆಮಿ ಕಂಡಕ್ಟರ್ಗೆ ಕಂಡೀಷನ್ನ ಅಪ್ಲೈ ಮಾಡ್ತೀವಿ. ಸೊ ಈ ಎರಡು ಪಿ ಮತ್ತು ಎನ್ನ ಆ್ಯಡ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ತೀವಿ, ಪಿ ಎನ್ ಜಂಕ್ಷನ್ ಡಯೋಡ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಪಿ ಎನ್ ಜಂಕ್ಷನ್ ಡಯೋಡ್ ಅಂದ್ರೆ ಏನು, ಪಿ ಮತ್ತು ಎನ್ ಇಂಪ್ಯೂರಿಟಿ ಒಂದೊಂದ್ಸರಿ ಆ್ಯಡ್ ಮಾಡ್ತೀವಿ. ಅದಕ್ಕೆ ಸೆಮಿ ಕಂಡಕ್ಟರ್ ಯಾವ್ದಾದ್ರು ಸಿಲಿಕಾನ್ ಆಗಿರ್ಬೋದು, ಜರ್ಮೇನಿಯಂ ಆಗಿರ್ಬೋದು. ಅರ್ಥ ಆಯ್ತಲ್ಲ ಹೆಂಗೆ ನಾವು ಪಿ ಎನ್ ಜಂಕ್ಷನ್ ಡಯೋಡ್ನ ಕ್ರಿಯೇಟ್ ಮಾಡ್ತೀವಿ ಅಂತ. ಸೊ ಇದ್ರ ಸಿಂಬಲ್, ಓಕೆ, ಇದು ಪಿ ಎನ್ ಜಂಕ್ಷನ್ನ ಸಿಂಬಲ್. ಆ್ಯನೋಡ್ ಅಂದರೆ ಪಿ ಟೈಪು ಪಾಸಿಟಿವ್ ಟೈಪು, ಕ್ಯಾಥೋಡು ನೆಗೆಟಿವ್ ಟೈಪು, ಕ್ಯಾಥೋಡ್ ನೆಗೆಟಿವ್ ಟೈಪು, ಆ್ಯನೋಡ್ ಪಾಸಿಟಿವ್ ಟೈಪು. ಅಂದರೆ ಎನ್ ಟೈಪ್ ಇಂಪ್ಯೂರಿಟಿ, ಪಿ ಟೈಪ್ ಇಂಪ್ಯೂರಿಟಿ. ಸೊ ಇದು ಎರಡು ಇಂಪ್ಯೂರಿಟಿನ ಆ್ಯಡ್ ಮಾಡಿ ಪಿ ಎನ್ ಜಂಕ್ಷನ್, ಇದು ಸಿಂಬಲ್, ಮೈನ್ ಸಿಂಬಲು. ಸೊ ನಿಮ್ಗೆ ಈಸಿ ಐಡೆಂಟಿಫೈ ಮಾಡೋದಕ್ಕೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟಲ್ಲಿ ಡಯೋಡ್ನ ಈ ರೀತಿ ಕಾಂಪೋನೆಂಟ್ಗೆ ಒಂದು ಸೈಡ್ ಸಿಲ್ವರ್ ಟೈಪ್ ಇರುತ್ತೆ, ಅದು ಕ್ಯಾಥೋಡ್ ನೆಗೆಟಿವ್ ಟೈಪ್ ಅಂತ ತಿಳ್ಕೊಳ್ಬೇಕು ನೀವು. ಇನ್ನೊಂದು ಪಾಸಿಟಿವ್ ಟೈಪು ಬ್ಲ್ಯಾಕ್ ಕಲರ್ ಇರುತ್ತೆ. ಸೊ ಅದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸನ್ನು ನೀವು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಸೊ ಇದರ ಸೆಕೆಂಡ್ ಕಂಡೀಷನಲ್ಲಿ ಫಾರ್ವರ್ಡ್ ಬಯಾಸ್ ಮತ್ತು ರಿವರ್ಸ್ ಬಯಾಸ್ ಕಂಡೀಷನ್ ಇರುತ್ತೆ. ಫಾರ್ವರ್ಡ್ ಬಯಾಸಲ್ಲಿ ಮಾತ್ರ ಕರೆಂಟ್ನ ಹರಿಬಿಡ್ತು, ರಿವರ್ಸ್ ಬಯಾಸಲ್ಲಿ ಕರೆಂಟ್ನ ಹರಿಬಿಡಲ್ಲ. ಅದು ಹೆಂಗೆ, ಯಾಕೆ ಹರಿಬಿಡಲ್ಲ, ಏನು ನಡೆಯುತ್ತದೆ ಮೆಕಾನಿಸಮ್ ಒಳಗೆ ಅನ್ನೋದನ್ನ ನಾವಿವಾಗ ತಿಳ್ಕೊಳ್ಳೋಣ. ಫಸ್ಟ್ ಅನ್ಬಯಾಸಡ್ ಕಂಡೀಷನ್. ಅನ್ಬಯಾಸಡ್ ಕಂಡೀಷನ್ ಅಂದರೆ ಓಪನ್ ಇರುತ್ತೆ ಸರ್ಕ್ಯೂಟ್. ಸೊ ನಿಮ್ಮ ಎಲೆಕ್ಟ್ರಿಕ್ ಕರೆಂಟ್ ಕೊಟ್ಟಿರಲ್ಲ, ಸೊ ಯಾವುದೇ ಬ್ಯಾಟ್ರಿನ ಇದಕ್ಕೆ ಪ್ಲಗ್ ಮಾಡಿರಲ್ಲ ಅಂತ ತಿಳ್ಕೊ. ಸೊ ಅದು ಹೆಂಗೆ ಆಗುತ್ತೆ, ಡಿಪ್ಲಿಷನ್ ರೀಜನ್ ಹೆಂಗೆ ಕ್ರಿಯೇಟ್ ಆಗುತ್ತೆ, ಸೊ ಜರ್ಮೇನಿಯಮಲ್ಲಿ ಹೆಂಗಾಗುತ್ತೆ ಮತ್ತು ಸಿಲಿಕಾನಲ್ಲಿ ಹೆಂಗಾಗುತ್ತೆ, ಸೊ ಅದನ್ನು ತಿಳ್ಕೊಳ್ಳೋಣ. ಫಸ್ಟು ಏನು ನೀವು ಬ್ಯಾಟ್ರಿನ ಪ್ಲಗ್ ಮಾಡಿಲ್ಲ ಅಂತ ತಿಳ್ಕೊ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಏನಿರುತ್ತೆ, ನಾನು ಯಾವಾಗಲೇ ಹೇಳಿದೆ ಎನ್ ಟೈಪಲ್ಲಿ ನೆಗೆಟಿವ್ ಎಲೆಕ್ಟ್ರಾನ್ಸ್ಗಳು ಇರ್ತವೆ ಅಲ್ವಾ. ಸೊ ಎನ್ ಟೈಪಲ್ಲಿ ನೆಗೆಟಿವ್ ಎಲೆಕ್ಟ್ರಾನ್ಸ್ ಇರ್ತವೆ, ಈ ಕಡೆ ಏನಿರುತ್ತೆ ಪಾಸಿಟಿವ್ ಹೋಲ್ಸ್ಗಳು ಇರ್ತವೆ. ಹೋಲ್ಸ್ಗಳು ಅಂದರೆ ಜಾಗಗಳು, ಖಾಲಿ ಜಾಗ ಅಂದರೆ ಖಾಲಿ ಜಾಗ ಅಂತ ತಿಳ್ಕೊಂಡು ಹೋಲ್ಸ್ ಅಂದರೆ ಪಾಸಿಟಿವ್ ಚಾರ್ಜ್. ಸೊ ಈ ಎಲೆಕ್ಟ್ರಾನ್ಸ್ಗಳು ಏನಿರ್ತವೆ, ಇಲ್ಲಿ ನೆಗೆಟಿವ್ ಟೈಪ್ ಎಲೆಕ್ಟ್ರಾನ್ಸ್ಗಳು ಏನಿರ್ತವೆ, ಅವು ನಿಮಗೆ ಗೊತ್ತಿರೋದು ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ. ಸೊ ಸೇಮ್ ಸೈಡ್ ರಿಪಲ್ಸ್ ಈಚ್ ಅದರ್, ಅಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ಸ್ ಈಚ್ ಅದರ್, ಅದು ಬೇಸಿಕ್ ಪ್ರಿನ್ಸಿಪಲ್. ಸೊ ಈಗ ಏನು ನೆಗೆಟಿವ್ ಇದೆ, ಈ ಕಡೆ ಏನಿರುತ್ತೆ ಪಾಸಿಟಿವ್ ಇರುತ್ತೆ. ಸೊ
ಅವೇನಾಗುತ್ತೆ, ಈ ಹೋಲ್ಸ್ಗಳು ಇರ್ತಾವಲ್ಲ, ಖಾಲಿ ಜಾಗಗಳು ಇರ್ತಾವಲ್ಲ, ಅಲ್ಲಿಗೆ ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಏನಿರ್ತವೆ, ನೆಗೆಟಿವ್ ಎಲೆಕ್ಟ್ರಾನ್ಸ್ಗಳು ಬಂದು ಸೇರ್ಕೊಳ್ತವೆ, ಒಂದೇ ಒಂದೊಂದೇ ಒಂದೊಂದೇ ಸೇರ್ಕೊಳ್ತವೆ. ಹಿಂಗೆ ಬಂದು ಸೇರಿಕೊಂಡು ಏನಾಗುತ್ತೆ ಅಂದರೆ ಡಿಪ್ಲೀಷನ್ ರೀಜನ್ ಕ್ರಿಯೇಟ್ ಆಗುತ್ತೆ. ಡಿಪ್ಲೀಷನ್ ರೀಜನ್ ಅಂದರೆ ಮತ್ತೆ ಇವು ಮುಂದೆ ಹೋಗೋದಕ್ಕೆ ಹೋಲ್ಸ್ ಜಾಗ ಇದ್ರೂ ಶಕ್ತಿ ಇರಲ್ಲ ಅವಕ್ಕೆ. ಸೊ ಇಟ್ ಡಸಂಟ್ ಹ್ಯಾವ್ ಎನರ್ಜಿ, ಇನಾಫ್ ಎನರ್ಜಿ, ಎನರ್ಜಿ ಕಡಿಮೆ ಇರುತ್ತೆ. ನೆಕ್ಸ್ಟು ಹೋಲ್ಸ್ಗಳು ಇದ್ರೂ ಕೂಡ ಹಿಂಗೆ ನೆಗೆಕ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಇಲ್ಲೂ ಏನಿರುತ್ತೆ, ಹೋಲ್ಸ್ ಇರುತ್ತೆ, ಈ ಕಡೆನೂ ಹೋಲ್ಸ್ ಇರುತ್ತೆ. ಸೊ ಎರಡು ಆಪೋಸಿಟ್ ಸೇಮ್ ಇದಾಗೋದ್ರಿಂದ ರಿಪಲ್ಸ್ ಆಗುತ್ತೆ, ಇಲ್ಲಿ ಡಿಪ್ಲೀಷನ್ ರೀಜನ್ ಕ್ರಿಯೇಟ್ ಆಗುತ್ತೆ. ಈ ಡಿಪ್ಲೀಷನ್ ರೀಜನ್ನು ಒಂದೊಂದು ಲೈಕ್ ಸೆಮಿ ಕಂಡಕ್ಟರ್ಸ್ಗೆ 0.7 ಯಾವುದಕ್ಕೆ ಸಿಲಿಕಾನ್ಗೆ ಇರುತ್ತೆ, ಇನ್ನು 0.3 ಯಾವುದಕ್ಕೆ ಇರುತ್ತೆ ಜರ್ಮೇನಿಯಂ ಇರುತ್ತೆ. ಸೊ ವೋಲ್ಟ್ಸ್, ಸೊ 0.3 ವೋಲ್ಟ್ಸ್ ಒಳಗ ಯಾವುದೇ ಎಲೆಕ್ಟ್ರಿಕ್ ಕರೆಂಟ್ನ ಯಾವುದೋ ಜರ್ಮೇನಿಯಂ ಅರಿಬಿಡಲ್ಲ. ಅದೇ ರೀತಿ 0.7 ವೋಲ್ಟ್ ವರ್ಗ ಯಾವುದು ಸಿಲಿಕಾನು ಹರಿಬಿಡಲ್ಲ. 0.7 ವೋಲ್ಟ್ಸ್ ಆಗೋವರೆಗೂ ಯಾವುದೇ ಕರೆಂಟು ಯಾವುದರಲ್ಲಿ ಸಿಲಿಕಾನಲ್ಲಿ ಹರಿಯೋಗಲ್ಲ. 0.7 ವೋಲ್ಟ್ಸ್ ಆದಮೇಲೆ ಅದು ಫಾರ್ವರ್ಡ್ ಬಯಾಸ್ ಕಂಡೀಷನಲ್ಲಿ ಕರೆಂಟ್ನ ಫ್ಲೋ ಆಗುತ್ತೆ. ಸೊ ಅದು ಹೆಂಗೆ ಆಗುತ್ತೆ, ಡಿಪ್ಲೀಷನ್ ರೀಜನ್ ಕ್ರಿಯೇಟ್ ಹೆಂಗಾಗುತ್ತೆ? ಸೊ ನ್ಯಾಚುರಲಿ ಅಕರಿಂಗ್ ಅಂದರೆ ಯಾವ ರೀತಿ ಆಪೋಸಿಟ್ ಚಾರ್ಜಸ್ ಅಂತ ಅಟ್ರಾಕ್ಟ್ ಆಗುತ್ತೆ, ಅವು ವೋಲ್ಟ್ಸ್ ಒಂದು ಎಲೆಕ್ಟ್ರಾನ್ಸ್ಗಳು ಒಂದು ಎನ್ ಟೈಪಲ್ಲಿ ಇರೋ ಎಲೆಕ್ಟ್ರಾನ್ಸ್ಗಳು ಪಿ ಟೈಪಿಗೆ ಬಂದು ಸೇರ್ಕೊಳ್ತವೆ. ಸೊ ಫರ್ದರ್ ನಾವು ಮತ್ತೆ ಆಗಬೇಕಾದ್ರೆ ಆಗಲ್ಲ, ಯಾಕೆಂದ್ರೆ ಎನರ್ಜಿ ಇರಲ್ಲ ಅವ್ರಿಗೆ ಮುಂದೆ ಹೋಗೋದಕ್ಕೆ. ಸೊ ಅಲ್ಲಿ ಡಿಪ್ಲೀಷನ್ ರೀಜನ್ ಕ್ರಿಯೇಟ್ ಆಗುತ್ತೆ. ಸೊ ಇದು ನೆಗ್ದಾಗ ಈ ಕಡೆ ನೆಗ್ದಾಗ ಏನಾಗಿರುತ್ತೆ, ಇಲ್ಲಿ ಬಂದು ಕುತ್ಕೊಂಡಿರುತ್ತೆ ಅಂದ್ಕೊಳ್ಳಿ, ಇಲ್ಲಿ ಏನಾಗುತ್ತೆ ಪಾಸಿಟಿವ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಕ್ರಿಯೇಟ್ ಆಗಿ ಸೊ ಎರಡು ಏನಾಗುತ್ತೆ ಅಟ್ರಾಕ್ಟ್ ಆಗುತ್ತೆ ಹೊರತು ಮತ್ತೆ ಇನ್ನೊಂದು ವೋಲ್ಟ್ಸ್ಗೆ ಹೋಗುವಷ್ಟು ಶಕ್ತಿ ಇರೋದ್ರಿಂದ ಅಲ್ಲೇ ಕುತ್ಕೊಂಡಿರುತ್ತೆ. ಸೊ ಅಂಟಿಲ್ ಅಂದರೆ ನೀವು ವೋಲ್ಟೇಜ್ ಕೊಡೋವರೆಗೂ ಅದು ಯಾವುದೇ ರೀತಿ ಮೂಮೆಂಟ್ಸ್ ಇರಲ್ಲ ಅದು. ಸೊ ಅದು ಹಂಗಾಗಿ ಡಿಪ್ಲೀಷನ್ ರೀಜನ್ ಅನ್ಬ್ಯಾಚುರಲ್ ಕಂಡೀಷನಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ಇವಾಗ ನಾವು ರಿವರ್ಸ್ ಬಯಾಸ್ಡ್ ಕಂಡೀಷನಲ್ಲಿ ಹೆಂಗೆ ಕರೆಂಟ್ ರಿಯಲ್ಲ ಡಯೋಡಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಇವಾಗ ನೀವು ನೋಡ್ತಿರ್ಬೋದು ಡಿಪ್ಲೀಷನ್ ರೀಜನ್ ವೈರ್ಡ್ ಆಗಿದೆ. ಸೊ ವೈರ್ಡ್ ಹೆಂಗಾಗುತ್ತೆ, ಇವಾಗ ಇಲ್ಲಿ ನೋಡ್ಬೋದು. ಸೊ ಇದು ನೆಗೆಟಿವ್ ಇದೆ, ಇದು ಪಾಸಿಟಿವ್ ಇದೆ. ಸೊ ಎನ್ ಟೈಪ್ ಏನಿರುತ್ತೆ ಎಲೆಕ್ಟ್ರಾನ್ಸ್ಗಳಿರುತ್ತೆ, ಇವು ಎಲೆಕ್ಟ್ರಾನ್ಸ್ಗಳು, ಎಲೆಕ್ಟ್ರಾನ್ಸ್ಗಳು ಏನಾಗಿರುತ್ತೆ ನೆಗೆಟಿವ್ ಚಾರ್ಜ್ ಇರ್ತಾವಲ್ವಾ. ಸೊ ಎಲೆಕ್ಟ್ರಾನ್ಸ್ಗಳಲ್ಲಿ ನೆಗೆಟಿವ್ ಚಾರ್ಜ್ ಇರೋ ಏನಾಗ್ತವೆ, ಪಾಸಿಟಿವ್ ಚಾರ್ಜ್ಗಳೇ ಅಟ್ರಾಕ್ಟ್ ಆಗುತ್ತೆ. ಅದು ನ್ಯಾಚುರಲ್, ಸೇಮ್ ಚಾರ್ಜಸ್ ರಿಪಲ್ಸ್, ಅಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಸಿಚುಸ್. ಸೊ ಬೇಸಿಕ್ ಪ್ರಿನ್ಸಿಪಲ್. ಸೊ ಇಲ್ಲಿ ಏನಿದೆ ನೆಗೆಟಿವ್ ಇದೆ, ಇಲ್ಲಿ ನಿಮಗೆ ಏನು ವೋಲ್ಟ್ಸ್ಗಳಿದೆ, ವೋಲ್ಟ್ಸ್ ಅಂದರೆ ಏನು ಪಾಸಿಟಿವ್ ಚಾರ್ಜ್. ವೋಲ್ಟ್ಸ್ಗಳು ಏನಾಗ್ತವೆ, ಇಲ್ಲೆಲ್ಲ ವೋಲ್ಟ್ಸ್ಗಳಿರೋದು ಎಲ್ಲ ಏನಾಗ್ತವೆ ಈ ಕಡೆ ಅಟ್ರಾಕ್ಟ್ ಆಗ್ತದೆ. ಸೊ ಡಿಪ್ಲೀಷನ್ ರೀಜನ್ ಏನಾಗುತ್ತೆ, ವೈರ್ಡ್ ಆಗುತ್ತೆ. ಸೊ ವೈರ್ಡ್ ಆಗೋದ್ರಿಂದ ಏನಾಗುತ್ತೆ, ನೋ ಕರೆಂಟು ಇಲ್ಲಿ ಹರಿಯೋಕ್ಕೆ ಚಾನ್ಸೇ ಇಲ್ಲ. ಅದನ್ನು ರಿವರ್ಸ್ ಬಯಾಸ್ ಕಂಡೀಷನ್ ಹೇಳ್ತೀವಿ. ಸೊ ರಿವರ್ಸ್ ಬಯಾಸ್ ಕಂಡೀಷನ್ ಏನಾಗುತ್ತೆ, ಆಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಆಗೋದ್ರಿಂದ ಎರಡು ಎನ್ ಟೈಪಲ್ಲಿ ಏನಿರುತ್ತೆ ಎಲೆಕ್ಟ್ರಾನ್ಸ್ಗಳು ಪಾಸಿಟಿವ್ ಟರ್ಮಿನಲ್ಸ್ಗೆ ಅಟ್ರಾಕ್ಟ್ ಆಗುತ್ತೆ ಈ ಸೆಲ್ಲಲ್ಲಿ. ನೀವು ನೆಗೆಟಿವಲ್ಲಿ ಏನಿರುತ್ತೆ ಪಾಸಿಟಿವ್ ಪಿ ಟೈಪಲ್ಲಿ ಏನಿರುತ್ತೆ ವೋಲ್ಟ್ಸ್ಗಳು ಅವು ಅಟ್ರಾಕ್ಟ್ ಆಗುತ್ತೆ. ಸೊ ಡಿಪ್ಲೀಷನ್ ರೀಜನು ಎಕ್ಸ್ಟೆಂಡ್ ಆಗುತ್ತೆ, ವೈರ್ಡ್ ಆಗುತ್ತೆ, ಅಂದರೆ ದೊಡ್ಡದಾಗುತ್ತೆ, ಕರೆಂಟ್ ಅದೇ ಚಾನ್ಸ್ ಇಲ್ಲ. ಕರೆಂಟ್ ಅಂದರೆ ಏನು, ಎಲೆಕ್ಟ್ರಾನ್ಸ್ ಫ್ಲೋ ಆಗಬೇಕು ತಾನೆ, ಎಲೆಕ್ಟ್ರಾನ್ಸ್ ಇಲ್ಲಿ ಫ್ಲೋ ಆಗಲ್ಲ. ಸೊ ಇದು ರಿವರ್ಸ್ ಬಯಾಸ್ಡ್ ಕಂಡೀಷನ್. ಇವಾಗ ಫಾರ್ವರ್ಡ್ ಬಯಾಸ್ಡ್ ಕಂಡೀಷನ್ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ಇದು ಫಾರ್ವರ್ಡ್ ಬಯಾಸ್ಡ್ ಕಂಡೀಷನ್ ಏನಾಗುತ್ತೆ, ಟರ್ಮಿನಲ್ಸ್ನ ಚೇಂಜ್ ಮಾಡ್ತೀಯ, ಅಂದರೆ ಪಾಸಿಟಿವ್ ಟೈಪ್ ಇಲ್ಲಿ ಇರುತ್ತೆ, ಪಾಸಿಟಿವ್ ಇರ್ತೀಯ, ಇದು ನೆಗೆಟಿವ್ ಇರುತ್ತೆ. ಸೊ ಪಿ ಟೈಪಲ್ಲಿ ಏನಿರುತ್ತೆ, ಯಾವುದಿರುತ್ತೆ, ವೋಲ್ಟ್ಸ್ಗಳಿರ್ತವೆ, ವೋಲ್ಟ್ಸ್ಗಳೇನು ಪಾಸಿಟಿವ್ ಚಾರ್ಜ್ ಅಲ್ವಾ. ಸೊ ಅವೇನಾಗುತ್ತೆ, ರಿಪ್ಪಲ್ ಆಗುತ್ತೆ, ಈ ಕಡೆ ಸೈಡ್ ಬರುತ್ತೆ. ಅದೇ ರೀತಿ ಎಲೆಕ್ಟ್ರಾನ್ಸ್ಗಳೇನಾಗುತ್ತೆ, ನೆಗೆಟಿವ್ ಚಾರ್ಜ್ ಅಲ್ವಾ, ಅವೇನಾಗುತ್ತೆ ಎಲೆಕ್ಟ್ರಾನ್ಸ್ಗಳು ರಿಪ್ಪಲ್ ಆಗುತ್ತೆ. ಸೊ 0.7 ವೋಲ್ಟ್ಸ್ ವರ್ಗ ಯಾವುದೇ ರೀತಿ ಕರೆಂಟ್ ಹರಿಯಲ್ಲ, ಯಾವುದಕ್ಕೆ ಸಿಲಿಕಾನ್ ಆಟಮ್ಸ್ಗೆ. ಸೊ ಸಿಲಿಕಾನ್ ಸೆಮಿ ಕಂಡಕ್ಟರ್ 0.7 ವೋಲ್ಟ್ಸ್ಗಿಂತ ಜಾಸ್ತಿ ನಿಮ್ಗೆ ಕರೆಂಟ್ ಕೊಟ್ಟಾಗ ಏನಾಗುತ್ತೆ, ಈ ಎಲೆಕ್ಟ್ರಾನ್ಗಳು ನೆಗೆಟಿವ್ ಚಾರ್ಜ್ ಏನಿರುತ್ತೆ ಅವು ನೆಕ್ಕೊಂಡು ಇಲ್ಲಿ ವೋಲ್ಟ್ಸ್ಗಳು ಹತ್ರ ಬರ್ತವೆ. ಸೊ ಇನ್ನೂ ಜಾಸ್ತಿ ನಿಮ್ಗೆ ವೋಲ್ಟ್ ಕೊಟ್ಟಾಗ ಈ ಎನರ್ಜಿನ ಪಡ್ಕೊಂಡು ಏನು ಮಾಡ್ತವೆ, ನೆಕ್ಸ್ಟ್ ವೋಲ್ಟ್ಸ್ಗೆ ಹರಿಯುತ್ತವೆ, ನೆಕ್ಸ್ಟ್ ವೋಲ್ಟ್ಸ್ಗೆ ಹರಿತವೆ. ಅದೇ ರೀತಿ ನೆಕ್ಸ್ಟ್ ವೋಲ್ಟ್ಸ್ಗೆ ಹರಿತಾ ಏನಾಗುತ್ತೆ, ಹಿಂಗೆ ಸ್ಕಿಪ್ಪಾಗಿ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಯ್ತವೆ. ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಿದೆ ಅಂದರೆ ಏನಾಗುತ್ತೆ, ಕರೆಂಟು ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಫಾರ್ವರ್ಡ್ ಕಂಡೀಷನ್, ಅರ್ಥ ಆಯ್ತಲ್ವ. ಸೊ ಇಲ್ಲಿ ರಿಪಲ್ಸ್ ಆಗೋದ್ರಿಂದ ಎಲೆಕ್ಟ್ರಾನ್ಸ್ಗಳು, ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಿಂಗೆ ರಿಪಲ್ ಆಗ್ತಾನೆ ಇರ್ತವೆ. ಸೊ ಇಲ್ಲಿ ಹಿಂಗೆ ಬರೋ ಚಾನ್ಸ್ ಇಲ್ಲ, ಯಾಕೆಂದರೆ
ಸೇಮ್ ಚಾರ್ಜ್ ಇರುತ್ತೆ. ಸೊ ನೆಗೆಟಿವ್ ಟರ್ಮಿನಲ್ಸ್ ಕೊಟ್ಟಿರೋದ್ರಿಂದ ಸೊ ಅವು ಏನು ಮಾಡ್ತವೆ, ಎಲೆಕ್ಟ್ರಾನ್ಸ್ಗಳು ಜಂಪ್ ಆಗಿ ಹೋಲ್ಸ್ ಎಲ್ಲಿ ಎಲ್ಲಿ ಜಾಗ ಇದೆ ಅಲ್ಲಿ ಜಂಪ್ ಆಗಿ ನೆಕ್ಸ್ಟಿಗೆ ಹೋಗುತ್ತೆ. ಸೊ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತಿದೆ ಅಂದರೆ ಏನು, ಕರೆಂಟು ಫ್ಲೋ ಆಗ್ತಿದೆ ಅಂತ. ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಾನ್ಸಿಟಿ ಅಂದ್ರೆ ಏನು, ಎಲೆಕ್ಟ್ರಾನ್ಸ್ ಫ್ಲೋ ಆಗೋದನ್ನೇ ನಾವು ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಇದು ಫಾರ್ವರ್ಡ್ ಬಯಾಸ್ ಕಂಡೀಷನ್. ಸೊ ರಿವರ್ಸ್ ಬಯಾಸ್ ಅಲ್ಲಿ ಏನು ಕರೆಂಟ್ ಫ್ಲೋ ಆಗಲ್ಲ, ರಿವರ್ಸ್ ಫಾರ್ವರ್ಡ್ ಬಯಾಸ್ ಅಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಸೊ ಕಂಡೀಷನ್ ಅಪ್ಲೈ ಆಯ್ತಲ್ಲ, ಒನ್ ವೇ ಕಂಡೀಷನ್ ಅಂದ್ರೆ ಒಂದು ಡೈರೆಕ್ಷನ್ ಅಲ್ಲಿ ಕರೆಂಟ್ ಹರಿಯುತ್ತೆ, ಇನ್ನೊಂದು ಡೈರೆಕ್ಷನ್ ಅಲ್ಲಿ ಕರೆಂಟ್ ಹರಿಯಲ್ಲ. ಸೊ ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್ ಕಂಡೀಷನ್. ಇದು ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ತಿಳ್ಕೊಬೇಕಂತ. ಇವಾಗ ಈ ಕರ್ವ್ ತಗೊಂಡು ನೋಡೋಣ. ಸೊ ನಾನು ಯಾವಾಗಲೂ ಹೇಳಿದೆ, 0.7 volts ವರೆಗೆ ಯಾವುದೇ ರೀತಿ ಕರೆಂಟ್ ಹರಿಯೋದ, ಏನು ಫಾರ್ವರ್ಡ್ ಕರೆಂಟಲ್ಲಿ ಕರೆಂಟ್ ಇನ್ಕ್ರೀಸ್ ಮಾಡ್ತೀಯಾ, ಅದು ಯಾವುದೇ ರೀತಿ ಕರೆಂಟು ಫ್ಲೋ ಆಗ್ತಿರಲ್ಲ. ಸೊ ನೆಕ್ಸ್ಟು 0.7 volts ವರೆಗೆ ಯಾವುದೇ ರೀತಿ ಕರೆಂಟು ಫ್ಲೋ ಆಗಿರಲ್ಲ. ಸೊ ಅದು ಬೇಸಿಕ್ ಕಂಡೀಷನು. ನೆಕ್ಸ್ಟು 0.7 volt ಆಗಿದ್ದಂಗೆ ಕಾನ್ಸ್ಟೆಂಟ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಏನೋ ಕರೆಂಟು ಕಾನ್ಸ್ಟೆಂಟ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತಿದೆಯಾ, ಸೊ ಕರೆಂಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಫಾರ್ವರ್ಡ್ ಬಯಾಸ್, ಫಾರ್ವರ್ಡ್ ಕರೆಂಟು, ಫಾರ್ವರ್ಡ್ ವೋಲ್ಟೇಜ್. ರಿವರ್ಸ್ ಬಯಾಸ್ ಏನಾಗುತ್ತೆ, ಒಂದು ವೋಲ್ಟೇಜ್ ವರ್ಗ ಯಾವುದು ಬ್ರೇಕ್ ಡೌನ್ ವೋಲ್ಟೇಜ್ ವರ್ಗ ಏನಾಗುತ್ತೆ, ಕರೆಂಟ್ ಹರಿಯಲ್ಲ. ಆದರೆ ಸರ್ಟನ್ ವೋಲ್ಟೇಜ್ ಒಂದು ವೋಲ್ಟೇಜ್ ಕೂಡ ವರ್ಗ ಏನಾಗುತ್ತೆ, ರಿವರ್ಸ್ ವೋಲ್ಟೇಜು, ಅದು ಏನಾಗುತ್ತೆ, ಯಾವುದೇ ರೀತಿ ಕರೆಂಟ್ ಫ್ಲೋ ಆಗ್ತಿರಲ್ಲ. ಒಂದು ಲೆವೆಲ್ ರೀಚ್ ಆಯಿತು, ಜೀನೋ ಡಯೋಡ್ಗೆ ಒಂದು ಕರೆಂಟ್ ಇರುತ್ತೆ, ಜೀನೋ ಡಯೋಡ್ಗೆ ಒಂದಿರುತ್ತೆ, ಪೆನ್ ಜಂಕ್ಷನ್ ಡಯೋಡ್ಗೆ ಒಂದಿರುತ್ತೆ, ಅವಲಾಂಚಿ ಡಯೋಡ್ಗೆ ಒಂದಿರುತ್ತೆ. ಸೊ ಆ ವೋಲ್ಟೇಜ್ ಏನಾದ್ರು ನೀವು ಬ್ರೇಕ್ ಮಾಡಿದೆ ಅಂದರೆ ಅಲ್ಲಿ ಕೂಡ ಕರೆಂಟು ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಫೈನೈಟ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು, ಅಂದರೆ ಸರ್ಟೈನ್ ವೋಲ್ಟೇಜ್ ಅಷ್ಟೇ, ಆ ವೋಲ್ಟೇಜ್ಗಿಂತ ಜಾಸ್ತಿ ಹೋಯಿತು ಅಂದರೆ ಅಲ್ಲೂ ಕೂಡ ಏನಾಗುತ್ತೆ, ನಿಮಗೆ ಕರೆಂಟು ಫ್ಲೋ ಆಗುತ್ತೆ. ಆ ವೋಲ್ಟೇಜ್ನ ನಾವು ಹೇಳ್ತೀವಿ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಹೇಳ್ತೀವಿ. ಸೊ ನಿಮ್ಮ ಬ್ರೇಕ್ ಡೌನ್ ವೋಲ್ಟೇಜ್ ಅಂದ್ರೆ ಏನು, ರಿವರ್ಸ್ ಬ್ರೇಕ್ ಡೌನ್ ವೋಲ್ಟೇಜ್ ಅಂದರೆ ರಿವರ್ಸ್ ಬ್ರೇಕ್ ಡೌನ್ ವೋಲ್ಟೇಜಲ್ಲಿ ಕರೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಒಂದು ವೋಲ್ಟೇಜಲ್ಲಿ ಯಾವಾಗ ರಿವರ್ಸ್ ಬಯಾಸಲ್ಲಿ ಏನು ವೋಲ್ಟೇಜ್ ಕೊಡ್ತಿದ್ರೆ ಒಂದು ಕಂಡೀಷನಲ್ಲಿ ಬಂದು ಅದು ಏನಾಗುತ್ತೆ, ಕರೆಂಟು ಸ್ಟಾರ್ಟ್ ಫ್ಲೋ ಆಗುತ್ತೆ ಕಂಡೀಷನ್ಗೆ. ಸೊ ಆ ವೋಲ್ಟೇಜ್ ಏನಿರುತ್ತೆ ಅವ್ರನ್ನ ರಿವರ್ಸ್ ಬಯಾಸ್ ವೋಲ್ಟೇಜ್, ರಿವರ್ಸ್ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಕರೀತಾರೆ. ಸೊ ಇದರದ್ದು ಇಷ್ಟೊಂದೆಲ್ಲ ಲೈಕ್ ಸ್ಟಡಿ ಮಾಡೋದು ಏನಿರುತ್ತೆ ಅಂದರೆ ಎಲ್ಲಿ ಯೂಸ್ ಆಗುತ್ತೆ, ರೆಕ್ಟಿಫೈಯರ್ ಬ್ರಿಡ್ಜ್ ಅಂತ ಕೇಳಿದ್ರು. ರೆಕ್ಟಿಫೈಯರ್ ಬ್ರಿಡ್ಜ್ ಅಲ್ಲಿ ಏನಾಗುತ್ತೆ, ಸೊ ಎಸಿ ಟು ಡಿಸಿ ಕನ್ವರ್ಷನ್ ಆಗುತ್ತಲ್ವಾ. ಸೊ ಎಸಿ ಟು ಡಿಸಿ ಕನ್ವರ್ಷನ್ ಅಲ್ಲಿ ನಿಮಗೆ ಆಲ್ಟರ್ನೇಟಿಂಗ್ ಕರೆಂಟ್ನ ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡೋದು, ರೆಕ್ಟಿಫೈಯರ್ ಬ್ರಿಡ್ಜ್ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಬೇಸಿಕ್ ಆಗಿ ನೀನು ಈ ಡೈವರ್ಸ್ಗಳನ್ನ ಯೂಸ್ ಮಾಡಿಕೊಂಡು ರೆಕ್ಟಿಫೈಯರ್ ಬ್ರಿಡ್ಜ್ನ ತಯಾರು ಮಾಡ್ತೀಯ. ಸೊ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಎಸಿ ಟು ಡಿಸಿ ಕನ್ವರ್ಟ್ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ, ಇದೇ ರೀತಿ ವಿಡಿಯೋಗಳಿಗೆ, ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ಗೆ, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಸಬ್ಸ್ಕ್ರಿಪ್ಷನ್ ಮುಖಾಂತರನೇ ನಮಗೆ ಲೈಕ್ ಎನರ್ಜಿ, ಒಂದು ಇನ್ನೂ ವಿಡಿಯೋಸ್ ಮಾಡೋದಕ್ಕೆ ಓಕೆ, ಇನ್ನೂ ಹೆಚ್ಚಿಗೆ ಬೆಂಬಲ ಸಿಕ್ಕಂಗಾಗುತ್ತೆ. ಸೊ ದಯಮಾಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.